ನಮ್ಮ ಹಿತ್ತಲಲ್ಲೇ ಕೆಲವು ಮದ್ದಿನ ಗಿಡಗಳೆಲ್ಲ ಇರ್ತದೆ. ಇದು ಎಕ್ಕೆ ಗಿಡ ಅಂತ ಹೇಳ್ತೇವೆ. ಇದರ ಸೊಪ್ಪು ನಮಗೆ ಈ ಬೀಗಿಗೆ ನೋವಿಗೆಲ್ಲ ಲೇಪಕ್ಕಾಗ್ತದೆ. ನೋವೆಲ್ಲ ಇದ್ದರೆ ಉಂಟಲ್ಲ ಇದರ ಸೊಪ್ಪಿದು ಎಣ್ಣೆ ಕಾಸಬೇಕು. ಸೊಪ್ಪು ಆಗ್ತದೆ ಎಲ್ಲ ಇದರ ಜೊತೆಯಲ್ಲಿ. ಒಣಗಿದರೆ ಒಳ್ಳೆಯದಾಗೋದಿಲ್ಲ, ಹಸಿ ಹಸಿಯೇ ಬೇಕು. ಹೀಗೆ ಮೇಣ ಬರಬೇಕು ಇದರಲ್ಲಿ. ಅಂಥ ಸೊಪ್ಪನ್ನು ಉಪಯೋಗಿಸಿಕೊಂಡು ನಾವು ನೋವಿನ ಎಣ್ಣೆ ಕಾಸ್ಬೋದು. ನೋವೆಲ್ಲ ವಾಸಿ ಆಗ್ತದೆ, ಅಷ್ಟು ಕೂಡ ಪ್ರಯೋಜನ ಇದೆ ಇದರಿಂದ. ಇದನ್ನು ಕಲ್ಲು ಬಾಳೆ ಅಂತೇಳಿ ಹೇಳ್ತೇವೆ. ನೋಡಿ, ಇಷ್ಟು ಸಣ್ಣ, ಒಂದು 5-6 ಫೀಟಿಗೆಲ್ಲ ಗೊನೆ ಹಾಕಿದೆ ಈ ಕಲ್ಲು ಬಾಳೆ. ಈ ಬಾಳೆಕಾಯಿ ಬೀಜವನ್ನು ಪುಡಿ ಮಾಡಿ ಹಾಲಲ್ಲಿ ಅಥವಾ ಎಳನೀರಲ್ಲಿ ಹಾಕಿ ಕುಡಿದ್ರೆ ಕಿಡ್ನಿ ಸ್ಟೋನಿಗೆ ಒಳ್ಳೆಯದಾಗ್ತದೆ. ಅಲ್ಲದೆ ಇದರ ಗೆಡ್ಡೆಯನ್ನು, ಇದರ ಗೆಡ್ಡೆ ತೆಗೆದು ಕಷ ಇಟ್ಟು ಕೂಡ ಕುಡಿಯುವ ಕ್ರಮ ಉಂಟು. ಇದನ್ನು ಭೃಂಗರಾಜ ಅಂತ ಹೇಳಿ ಹೇಳ್ತೇವೆ. ಇದು ಸಾಧಾರಣವಾಗಿ ಎಲ್ಲರ ಮನೆ ಹಿತ್ತಿಲಲ್ಲೂ ಕೂಡ ಇರ್ತದೆ. ಇದನ್ನು ನಾವು ಸಾಧಾರಣ ತಲೆಗೆ ಹಾಕುವ ಎಣ್ಣೆಗೆ ಉಪಯೋಗಿಸ್ತೇವೆ. ಇದರ ಸೊಪ್ಪನ್ನು ಗ್ರೈಂಡ್ ಮಾಡಿ ಎಣ್ಣೆ ಜೊತೆ ಕಾಸಿ ತಲೆಗೆ ಹಾಕುವಂಥದ್ದು ಕೂದಲು ಬೆಳವಣಿಗೆಗೆ ನಂಬರ್ 1. ಅಲ್ಲದೆ ರಕ್ತಹೀನತೆಗೆ ಕೂಡ ಬೇರೆ ಬೇರೆ ಕಷಾಯದಲ್ಲಿ ಇದನ್ನು ಹಾಕ್ತೇವೆ. ನೋಡಿ, ಭೃಂಗರಾಜ. ಇದು ದಾಸವಾಳ ಗಿಡ, ದಾಸವಾಳದ ಸೊಪ್ಪು ಮದ್ದಿಗೆ ಆಗುವಂಥದ್ದು. ಈ ಮೈಯಲ್ಲಿ ಕುರ ಎಲ್ಲ ಬಿದ್ದರೆ ಇದರ ಸೊಪ್ಪನ್ನು ಅಥವಾ ಇದರ ಹೂವನ್ನು ನಾವು ಸ್ವಲ್ಪ ಕುಚ್ಚಿಲಕ್ಕಿ ಜೊತೆ ಗ್ರೈಂಡ್ ಮಾಡಿ ರೊಟ್ಟಿ ಮಾಡಿ ತಿನ್ನುವಂಥದ್ದು. ಅದರದ್ದು ನಾನೊಂದು ವಿಡಿಯೋ ಮಾಡಿದ್ದೆ ಆಯಿತು, ಬೇಕಿದ್ರೆ ನೀವು ವಿಡಿಯೋವನ್ನು ನೋಡ್ಬೋದು, ನಾನು ಅದರ ಲಿಂಕನ್ನು ಕೊಟ್ಟಿರ್ತೇನೆ. ದಾಸವಾಳ ಹೂವಿದೆಲ್ಲ, ಬರೇ ದೇವರ ಪೂಜೆಗೆ ಮಾತ್ರ ಆಗುವಂಥದ್ದಲ್ಲ, ಅದರ ಸೊಪ್ಪಿಂದ ಒಳ್ಳೊಳ್ಳೆ ಔಷಧಿ ತಯಾರಿಸ್ಬೋದು. ನೋಡಿ, ಇದು ನಾಚಿಗೆ ಮುಳ್ಳು ಅಥವಾ ಮುಟ್ಟಿದರೆ ಮುನಿ ಅಂತ ಹೇಳ್ತೇವೆ. ಇದರಿಂದ ಜ್ವರಕ್ಕೆ ಅಥವಾ ಹೆಂಗಸರ ಹುಡುಗಿಯರ ಸಮಸ್ಯೆಗಳಿರ್ತದೆ ಮಾಸಿಕ ಅಂಥದಕ್ಕೆಲ್ಲ ನಂಬರ್ 1 ಮೆಡಿಸಿನ್ ತಯಾರಿಸ್ಬೋದು ಈ ನಾಚಿಗೆ ಮುಳ್ಳಿಂದ. ಇದರ ಬೇರಿಂದ ಮುಖ್ಯವಾಗಿ ಜ್ವರಕ್ಕೆ ನಂಬರ್ 1 ಮೆಡಿಸಿನ್. ಇದು ಸೀತಾಫಲ, ಸೀತಾಫಲದ ಮರ ಆಗಿದೆ. ನೋಡಿ, ಇದರ ಹಣ್ಣಿಂದ ಅಥವಾ ಇದರ ತೊಗಟೆಯಿಂದ ಕೆಮ್ಮಿಗೆ ಬೇಕಾದಂಥ, ಕೆಲವು ಜನಕ್ಕೆ ಸಾಧಾರಣವಾಗಿ ಒಂದು ವಾರಗಟ್ಟಲೆ ತಿಂಗಳುಗಟ್ಟಲೆ ಎಲ್ಲ ಕೆಮ್ಮಿರ್ತದೆ, ಅಂಥ ವಾಸಿಯಾಗದ ಕೆಮ್ಮು ಅಥವಾ ಶೀತ ಎಲ್ಲ ಇದ್ದರೆ ಇದರ ತೊಗಟೆ ಅಥವಾ ಹಣ್ಣಿನ ಸಿಪ್ಪೆಯಿಂದ ಅದನ್ನು ಪುಡಿ ಮಾಡಿ, ಬೇರೆ ಬೇರೆ ವಿಧಾನ ಇದೆ ಅದು ಮಾಡುವಂಥದ್ದು, ಚೂರ್ಣ ತಯಾರಿಸಿ ಜೇನಲ್ಲಿ ಹಾಕ್ಕೊಂಡು ತಿಂದು ಕೆಮ್ಮು ಇದೆಯಾ ಅಥವಾ ಶೀತ ಇದೆಯಾ ಅಂತ ಕಾಯಿಲೆಗಳನ್ನು ವಾಸಿ ಮಾಡ್ಕೊಳ್ಬೋದು. ನಂಬರ್ 1 ಮೆಡಿಸಿನ್ ಸೀತಾಫಲ. ನೋಡಿ, ಇದನ್ನು ಬ್ರಾಹ್ಮಿ ಅಂತ ಹೇಳ್ತೇವೆ. ಬ್ರಾಹ್ಮಿ ಬುದ್ಧಿಶಕ್ತಿ ಬೆಳವಣಿಗೆಗೆ ನಂಬರ್ 1 ಮೆಡಿಸಿನ್. ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ 5-5 ಸೊಪ್ಪನ್ನು ಜಗದು ನುಂಗಬೇಕು. ಸಣ್ಣ ಮಕ್ಕಳಿಗೆಲ್ಲ ಭಾರಿ ಒಳ್ಳೆಯದು, ಮೆಮೊರಿ ಪವರ್ಗೆ. ಇದು ನೆಲನೆಲ್ಲಿ, ಬಿಳಿ ನೆಲನೆಲ್ಲಿ ಅಂತ ಹೇಳ್ತೇವೆ. ಇದರಲ್ಲಿ ಇನ್ನೊಂದು ಜಾತಿ ಬರ್ತದೆ ಕೆಂಪುದು, ನಮಗೆ ಬಿಳಿಯದ್ದಾದರೆ ಒಳ್ಳೆಯದು ಮದ್ದಿಗೆ. ಇದು ಪಿತ್ತಕ್ಕೆ, ಅಂದರೆ ಈ ಜಾಯಿಂಟಿಸ್ ಇದ್ದವರೆಲ್ಲ ಈ ನೆಲನೆಲ್ಲಿ ಗಂಜಿಯನ್ನು ಮಾಡಿ ಊಟ ಮಾಡಬೇಕು. 1-8 ದಿವಸ ನೆಲನೆಲ್ಲಿ ಗಂಜಿ ತಗೊಂಡ್ರೆ ಸಾಕು, ಎಂಥ ಪಿತ್ತ ಇದ್ದರೆ ಕೂಡ, ಅಂದರೆ ಜಾಯಿಂಟಿಸ್ ಅಂದರೆ ಅರಸಿನ ಪಿತ್ತ ವಾಸಿಯಾಗ್ತದೆ. ಇದು ಗರಿಕೆ. ಈ ಗರಿಕೆಯಿಂದ ಎಂಥ ಉಪಯೋಗ ಅಂದರೆ ಈ ಮೈಯ ತುರಿಕೆಗೆ, ಇದರಿಂದ ದೂರ್ವಾದಿ ತೈಲ ಅಂತೇಳಿ ಆಯುರ್ವೇದಿಕಲ್ಲಿ ತಯಾರು ಮಾಡ್ತಾರೆ. ದೂರ್ವಾದಿ ತೈಲ ತುರಿಕೆಗೆಲ್ಲ ಒಳ್ಳೆಯದಾಗ್ತದೆ ಇದರದ್ದು ಎಣ್ಣೆ ಗರಿಕೆಯದ್ದು. ಹಾಗೆ ಬೇರೆ ಬೇರೆ ಉಪಯೋಗ ಇದೆ ಇದರಿಂದ. ಇದು ಅತ್ತಿ ಗಿಡ. ಅತ್ತಿ ಗಿಡ ಸಾಧಾರಣವಾಗಿ ಎಲ್ಲರ ಮನೆ ಹಿತ್ತಲಲ್ಲೂ ಇರ್ತದೆ. ಇದರಿಂದ ಪ್ರಯೋಜನ ಎಂತಂದರೆ ಗಾಯಗಳು, ಅಂದರೆ ಹುಣ್ಣು ಇರ್ತದೆ ಕೆಲವರಿಗೆಲ್ಲ ವಾಸಿಯಾಗದ ಹುಣ್ಣು, ಅಂಥ ಹುಣ್ಣನ್ನೆಲ್ಲ ಇದರ ಕಷಾಯದಲ್ಲಿ ತೊಳಿಬೇಕು. ಅಂದರೆ ಅತ್ತಿ ಇತ್ತಿ ಗೋಳಿ ಅದು 3 ಸೊಪ್ಪಿನ ಕಷಾಯದಲ್ಲಿ ತೊಳೆದ್ರೆ ಎಂಥ ಹುಣ್ಣಿದ್ರೂ ಕೂಡ ವಾಸಿಯಾಗ್ತದೆ. ಹಾಗೆ ಇನ್ನೂ ಹಲವಾರು ಗಿಡಗಳು ಹಿತ್ತಲಲ್ಲಿ ಬೆಳೆದಿರ್ತದೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಸ್ನೇಹಿತರ ಜೊತೆ ಎಲ್ಲ ಶೇರ್ ಮಾಡಿ. ಹಾಗೆ ಮುಂದೆ ಇನ್ನೊಂದು ವಿಡಿಯೋಲ್ಲಿ ಕಾಣುವ. ನಮಸ್ಕಾರ.